What is the water of bhakti? What jadu you have to mix in water, that it will make you reach Vaikuntham, Krishna's charanam. That is shravanam. Hearing Krishna nama, hearing Krishna katha. Shravanam, kirtanam, Vishnu smaranam, pada sevanam. Prahlad Maharaj has said. So shravanam, hearing about Krishna, Krishna nama, Hare Krishna, Krishna katha. This is watering. But in the field you water the root. Where do you water yourself to increase your bhakti? Through the earth. The seed of bhakti, lata is sown in the seed by the acharya, who is the representative of Vyasadeva, is sown in your heart. But for it to grow, you require water through shravanam. Then the bhakti lata grows and grows and grows and grows. It goes beyond the material creation. Ee lata ondu building ondu floor hogabodu. General creepers, but this bhakti lata grows, it goes to other lokas, goes to bhur bhuva swat swaha mahar janaha tapaha satyaloka, and beyond satyaloka goes to Vaikuntha, then goes to Krishna loka, and then it reaches Krishna's charana. There it takes shelter, and that is the perfection of life. There it will produce fruits and flowers, which is bhakti rasa, which the gopis, gopas enjoying every day. So let's see how our jadugar will perform that wonderful magic and impress us. Dhanyavada Swamijivare. Shri Krishna kathayalli bahala rochakavagiruvanta kathe, aa kathaya swaroopada olagade baruvantadu akshaya patre annuvanta kalpane. Draupadiya athava pandavara ondu sankashtada samayadalli aa akshaya patreya sahayadinda Shri Krishnanu avara manavannu kapadida anta baruthe. ನನ್ನ ಜಾದು ಕಲ್ಪನೆಯ ಅಕ್ಷಯ ಪಾತ್ರೆ ಹೀಗಿದೆ. ನಾನು ಈ ಪಾತ್ರೆಯಲ್ಲಿರುವಂತ ಈ ನೀರನ್ನೆಲ್ಲವನ್ನು ಅದಕ್ಕೆ ಹಾಕಿದ್ದೇನೆ. ಅಕ್ಷಯ ಪಾತ್ರೆ ಕಲ್ಪನೆ ಏನು ಅಂತ ಹೇಳಿದ್ರೆ, ಆ ದ್ರೌಪದಿಗೆ ಕೊಟ್ಟಿರುವಂತ ಸೂರ್ಯದೇವನು ಬಹುಶಃ ಕೊಟ್ಟಿರುವಂತ ಆ ಪಾತ್ರೆಯಲ್ಲಿ ಎಷ್ಟು ತೆಗೆದ್ರೂ ಮುಗಿಯುವುದಿಲ್ಲ ಅಂತೆ. ಅನ್ನ ತೆಗಿಬೇಕು, ಊಟ ಮಾಡಬೇಕು. ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಬಂದರೂ ಕೂಡ ಅದರಲ್ಲಿ ಬಗದಷ್ಟು ತೆಗೆದಷ್ಟು ಅದು ಉಳಿತದೆ ಅನ್ನುವಂಥ ಕಲ್ಪನೆ ಅದು ಇಲ್ಲಿ ಸಾಕಾರಗೊಳ್ಳುತ್ತೆ ನೋಡೋಣ. ಹೀಗೆ ಈಗ ತಾನೇ ಖಾಲಿಯಾಗಿದ್ದಂತ ನೀರು ಮತ್ತೆ ವಾಪಸ್ ಬಂದಿದೆ. ನಾನು ಮನದಲ್ಲಿ ಅನ್ಕೊಂಡದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದ ಕೂಡಲೇ ಮತ್ತೊಮ್ಮೆ ಆ ಭಗವಂತನ ಕೃಪೆಯಿಂದ ಪಾತ್ರೆ ಸ್ವಾಮೀಜಿಯವರಾಗಿ ಉದಾಹರಣೆ ಕೊಡ್ತಾ ಹೇಳಿದ್ರು. ಆ ಭಕ್ತಿಗಿರುವಂತ ಶಕ್ತಿ ಅಂತದ್ದು, ಆ ನಾಮ ಸ್ಮರಣೆಗಿರುವಂತ ಶಕ್ತಿ ಅಂತದ್ದು. ಹರೇ ಕೃಷ್ಣ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದ ಕೂಡಲೇ ಆ ಭಕ್ತಿಯ ಪ್ರಭಾವದಿಂದ ಇಂಥದ್ದೊಂದು ಈ ಕಲ್ಪನೆ ನಿಜವಾಗಿ ನಮ್ಮ ಈಗಿನ ಸಮಯದಲ್ಲಿ ಸಾಧ್ಯ ಆಗ್ತಿದ್ರೆ ಅದೆಷ್ಟೊಂದು ಸುಲಭ ಆಗ್ತಿತ್ತು ಎಷ್ಟೋ ಜನರಿಗೆ ಅಲ್ವೇ. ಆದರೆ ಅದು ಸಾಧ್ಯ ಆಗ್ಬೋದು ನಮ್ಮ ನಮ್ಮ ಬದುಕಿಗೆ ಯಾವಾಗ ಅಂತ ಕೇಳಿದ್ರೆ ಆ ಕೃಷ್ಣನ ಆರಾಧನೆಯನ್ನು ಮಾಡಿದಾಗ. ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾರೆ, ಈಗ ಮಾತಾಡ್ತಾ ಮಾತಾಡ್ತಾ, ಭಕ್ತಿ ಅನ್ನೋದು ಒಂದು ಲತೆ, ಒಂದು ಲತೆಗೆ ಸಮಾನ ಅಂತ. ಉದಾಹರಣೆಗೆ ನನ್ನಲ್ಲಿ ಒಂದು ಸಣ್ಣ ಗಿಡ ಇದೆ ನೋಡಿ, ಒಂದು ಲತೆಯ ಅಂತ ಕಲ್ಪನೆ ಅಂತ ಸಾಂಕೇತಿಕವಾಗಿ ಅನ್ಕೊಳ್ಳೋಣ. ನಾವು ಈ ಗಿಡವನ್ನು ನೆಡುವಾಗ ಬರೀ ನೆಟ್ಟರೆ ಸಾಕಾಗುತ್ತಾ? ಇಲ್ಲ. ನೆಟ್ಟರೆ ಎಲ್ಲಿ ಹೋಗುತ್ತೆ? ಬೆಳಿಗ್ಗೆ ನೆಟ್ಟರೆ ಒಂದು ಸ್ವಲ್ಪ ಹೊತ್ತಲ್ಲೇ ಅದು ಬಿಸಿಲಿಲ್ಲ ಒಣಗಿ ಸತ್ತು ಹೋಗ್ಬಿಡುತ್ತೆ. ಅದು ಬದುಕಬೇಕಿದ್ರೆ ನಾವು ಮಾಡೋದೇನು? ಅದಕ್ಕೆ ನೀರು ಹಾಕೋದು ಅಲ್ವೇ. ನೀರು ಹಾಕಿದಾಗ ಆ ನೀರು ಹಾಕಿದಾಗ ಗಿಡ ಬೆಳೀತದೆ ಅಂದ ಹಾಗೆ ನೀರು ನಮ್ಮ ಜೀವನಕ್ಕೆ ಹೇಗೆ ಬೇಕು ಅಂತ ಸ್ವಾಮೀಜಿಯವರು ಹೇಳ್ತಾರಂತ ಹೇಳಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥದ್ದು ಶ್ರವಣ. ಹೇಳುವಂಥ ನೀರನ್ನು ನಮ್ಮ ಕಿವಿಗೆ ಸುರಿಬೇಕಂತೆ. ಅಂದರೆ ಶ್ರವಣದ ಮೂಲಕ ಕಿವಿಗೆ ಸುರಿದಾಗ ಅಲ್ಲಿಂದ ಆ ಭಕ್ತಿ ಎಲ್ಲಿ ನೆಲೆಗೊಳ್ಳಬೇಕು? ನಮ್ಮ ಹೃದಯದ ಒಳಗಡೆ ನೆಲೆಗೊಳ್ಳಬೇಕು, ಅಲ್ಲಿ ಬಂದು ಮುಟ್ಟೆತ್ತೆ ಅಂತ ಹೇಳ್ತಾರೆ. ಈಗ ನಾನು ಈ ಕಥೆಗೆ ಭಕ್ತಿ ಅನ್ನುವಂಥ ನೀರನ್ನು ಸುರಿದಿದ್ದೇನೆ.
ಆನೀರು ಸುರಿಯುವಾಗ ನನ್ನ ಮನಸ್ಸಿನ ಒಳಗೆ ನನ್ನ ಕಲ್ಪನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಭದ್ರವಾಗಿರಬೇಕು ಎಲ್ಲಿರೋದು ಒಳಗಡೆ ಒಳಗಡೆ ಕಾಣೋದಿಲ್ಲ ಲತೆ ಈಗ ನಿಮ್ಮ ಕಣ್ಣಿಗೆ ಈಗ ಕಂಡಿದೆ ಆದರೆ ನಮ್ಮ ಒಳಗಿನ ಭಕ್ತಿ ಕಾಣೋದಿಲ್ಲ ಆದರೆ ಯಾವಾಗ ನಾವು ಕೃಷ್ಣ ಮಂತ್ರವನ್ನು ಈ ಕಿವಿಯ ಮೂಲಕ ನಮ್ಮ ಹೃದಯಕ್ಕೆ ಹೀಗೆ ಸುರಿಯುತ್ತೇವೆಯೋ ಆಗ ಆ ಭಕ್ತಿಯ ನೀರು ಸುರಿದಾಗ ಸಣ್ಣದಾಗಿ ಹುಟ್ಟಿರುವಂತ ಲತೆ ಒಂದು ದಿವಸ ಬ್ರಹ್ಮಾಂಡವಾಗಿ ಬೆಳೆಯುತ್ತೆ।